ಬೆಂಕಿ ಹತ್ತಿದಾಗ ಅದನ್ನು ನಂದಿಸಲು ಫೈರ್ ಎಕ್ಸ್ಟಿಂಗ್ವಿಷರನ್ನು ಉಪಯೋಗಿಸುವುದನ್ನು ನೀವು ನೋಡಿರಬಹುದು. ಇಂಥ ಒಂದು ಚಿಕ್ಕ ಮಾದರಿಯನ್ನು ಪ್ಲಾಸ್ಟಿಕ್ ಪಾತ್ರೆ ಹಾಗೂ ಬೇರೆ ಬೇರೆ ಎತ್ತರದ ಉರಿಯುವ ಮೇಣಬತ್ತಿಗಳನ್ನು ತೆಗೆದುಕೊಂಡು ಮಾಡಬಹುದು. ಈ ಪ್ರಯೋಗದಲ್ಲಿ ಹವೆಗಿಂತ ಅಂಗಾರಾಮ್ಲ ಅನಿಲ ಭಾರವಾಗಿದೆ ಎಂಬುದನ್ನು ಕೂಡ ಖಚಿತಪಡಿಸಬಹುದು. ಇದಕ್ಕಾಗಿ ಸಿಡಿ ಇಲ್ಲವೇ ಡಿವಿಡಿಯ ಪ್ಲಾಸ್ಟಿಕ್ ಪಾತ್ರೆ ತೆಗೆದುಕೊಳ್ಳಿ. ಅದರ ಬುಡದಲ್ಲಿ ಒಂದು ಪ್ಲಾಸ್ಟಿಕ್ ಕೊಳವೆಯನ್ನು ಬಿಗಿಯಾಗಿ ಕೂಡಿಸಿ, ಅದರಿಂದ ಹವೆ ಹೊರಬೀಳಬಾರದು. ಒಂದು ಕಟ್ಟಿಗೆ ಪೆಟ್ಟಿಗೆಯ ಮೇಲೆ ಬೇರೆ ಬೇರೆ ಎತ್ತರದ ಮೇಣಬತ್ತಿಗಳನ್ನು ಸಿಕ್ಕಿಸಿ ಅವುಗಳನ್ನು ಬೆಳಗಿಸಿ ಮೆಲ್ಲನೆ ಈ ಮೂರು ಮೇಣಬತ್ತಿಗಳಿರುವ ಪಟ್ಟಿಯನ್ನು ಪಾತ್ರೆಯಲ್ಲಿ ಕೆಳಗೆ ಬಿಡಿ. ಪಾತ್ರೆಯಲ್ಲಿ ಸಾಕಷ್ಟು ಹವೆ ಇರುವುದರಿಂದ ಮೇಣಬತ್ತಿಗಳು ಉರಿಯುತ್ತಾ ಹೋಗುವವು. ನಿಮ್ಮ ಶ್ವಾಸವನ್ನು ಕೆಲ ಸೆಕೆಂಡುಗಳಷ್ಟು ಹಿಡಿದಿಡಿ. ಇದು ನಿಮ್ಮ ಪುಪ್ಪುಸಗಳಲ್ಲಿ ಅಂಗಾರಾಮ್ಲವನ್ನು ಶೇಖರಿಸಿ ಇಡುವುದು. ಈಗ ಟ್ಯೂಬನ್ನು ಮುಖದಲ್ಲಿ ಹಿಡಿದು ಶ್ವಾಸವನ್ನು ಮೆಲ್ಲಗೆ ಬಿಡಿ. ಕೆಲ ಕ್ಷಣದಲ್ಲಿಯೇ ಚಿಕ್ಕ ಮೇಣಬತ್ತಿ ಆರಿಹೋಗುವುದು. ಆಮೇಲೆ ನಡುವಿನ ಮೇಣಬತ್ತಿ, ಕೊನೆಗೆ ಹೆಚ್ಚು ಎತ್ತರದ ಮೇಣಬತ್ತಿ ನಂದಿ ಹೋಗುವುದು. ಅಂಗಾರಾಮ್ಲದ ಅನಿಲ ಪಾತ್ರೆಯು ಕೆಳಬದಿಗೆ ಶೇಖರಿಸಿ ಹೋಗುವುದರಿಂದ ಮೇಣಬತ್ತಿಗಳು ನಂದಿ ಹೋಗುವು. ಬೆಂಕಿ ಆರಿಸಲು ಇದೇ ತತ್ವವನ್ನು ಉಪಯೋಗಿಸುತ್ತಾರೆ. ಇಲ್ಲಿ ಹವೆಗಿಂತ ಅಂಗಾರಾಮ್ಲದ ಅನಿಲ ಜಡವಾಗಿದೆ ಎಂಬುದನ್ನು ಕೂಡ ತಿಳಿದು ಬಂದಿದೆ.